ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ವ್ಲಾಗ್ಸ್. ಇವತ್ತು ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಯಾಕೆ ಅಂದರೆ ಇವತ್ತು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ನಮ್ಮ ಅಮ್ಮನ ಮನೇಲಿ ಇವತ್ತು ವಾಂಗಿಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಾಂಗಿಬಾತ್ ಪುಡಿ ಮಾಡೋದನ್ನು ತೋರಿಸ್ತೀನಿ, ಮತ್ತು ಕುಕ್ಕರಲ್ಲಿ ವಾಂಗಿಬಾತ್ನ ಬೇಗ ಮಾಡ್ಕೊಡೋದು ಹೇಗೆ ಅಂತ ತೋರಿಸ್ತೀನಿ. ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕೋತೀನಿ, ಕಡಲೆಬೇಳೆ ಹಾಕೋತಾ ಇದ್ದೀನಿ, 1 ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಸ್ಪೂನಷ್ಟು ಜಾಪತ್ರೆ ಹಾಕೋತಾ ಇದ್ದೀನಿ, 1 ಯಾಲಕ್ಕಿ, 2 ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಮೆಣಸು 1 ಅರ್ಧ ಸ್ಪೂನಷ್ಟು, ಮೆಂತ್ಯ 1/4 ಸ್ಪೂನಷ್ಟು, ಜೀರಿಗೆ 1/2 ಸ್ಪೂನಷ್ಟು ತೊಗೊಂಡಿದ್ದೀನಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ. ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಕರಿಬೇವು ಹಾಕೋತಾ ಇದ್ದೀನಿ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋತೀನಿ. 1/2 ಸ್ಪೂನು ಅರಿಶಿನ ಹಾಕೋತಾ ಇದ್ದೀನಿ, 1/4 ಭಾಗದಷ್ಟು ಜಾಯಿಕಾಯಿನ ಹಾಕೋತಾ ಇದ್ದೀನಿ. ಕಸ್ತೂರಿ ಮೇಥಿ ಹಾಕೋತಾ ಇದ್ದೀನಿ ಸ್ವಲ್ಪ, ಈರುಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿನ. ಸಪ್ರೇಟಾಗಿ ಅನ್ನ ಮಾಡಿಕೊಂಡು ಗೊಜ್ಜು ಮಾಡ್ಕೋತಾರೆ, ನಾವು ಇವತ್ತು ಆ ಥರ ಮಾಡ್ಕೋತಾ ಇಲ್ಲ, ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ತಾ ಇದ್ದೀವಿ. ಅದು ನೆಕ್ಸ್ಟ್ ಟೈಮ್ ಯಾವಾಗಲೂ ಗೊಜ್ಜಿನ ಸಪ್ರೇಟ್ ಮಾಡಿಕೊಂಡು ರೈಸ್ ಸಪ್ರೇಟ್ ಮಾಡ್ಕೊಂಡು ಕಳ್ಸ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಯಾವಾಗಲೂ ತೋರಿಸ್ತೀನಿ. ಕರಿಬೇವು ಹಾಕ್ತಾ ಇದ್ದೀನಿ, ಅಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ನಾಲ್ಕೈದು ಗೋಡಂಬಿ ಹಾಕೋತಾ ಇದ್ದೀನಿ, ಇದು ನಿಮ್ಗೆ ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಏನು ಬೇಡ. ನಾನು ಹಾಕೋತಾ ಇದ್ದೀನಿ. ಟೊಮೊಟೊ ಹಾಕೋತಾ ಇದ್ದೀನಿ, ಟೊಮೊಟೊ ನಾನೊಂದು 3 ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಹುಣಸೆ ಹುಳಿ ಹಾಕಲ್ಲ, ಟೊಮೊಟೊನೇ ಜಾಸ್ತಿ ಹಾಕೋತೀನಿ. ಟೊಮೊಟೊ ಚೆನ್ನಾಗಿ ಬೇಯೋವರೆಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದು ಹಾಕಿದ್ರೆ ಬೇಗ ಟೊಮೊಟೊ ಎಲ್ಲ ಬೇಯುತ್ತೆ ಅಂತ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು 2 ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಹಸಿ ಬಟಾಣಿ, ಕ್ಯಾಪ್ಸಿಕಮ್ಮು, ಬದನೆಕಾಯಿ 3 ಕೂಡ ಹಾಕೋತಾ ಇದ್ದೀನಿ. ಕೆಲವರಿಗೆ ಬದನೆಕಾಯಿ ಅಲರ್ಜಿ ಇರುತ್ತೆ, ಅವರು ಬರೀ ಕ್ಯಾಪ್ಸಿಕಮ್ ಮಾತ್ರ ಹಾಕೊಂಡು ಮಾಡ್ಕೋಬೋದು. ನಾನು 2 ಕೂಡ ಹಾಕೋತಾ ಇದ್ದೀನಿ. ಕೊಬ್ಬರಿ ತುರಿ ಅಥವಾ ಕಾಯಿ ತುರಿ ಎರಡರಲ್ಲಿ ಯಾವ್ದಾರು ಹಾಕೋಬೋದು. ನಾನು ಕಾಯಿ ತುರಿ ಹಾಕೋತಾ ಇದ್ದೀನಿ.
ಪುಡಿ ಹಾಕ್ತಾ ಇದ್ದೀನಿ, ಒಂದೆರಡು ಸ್ಪೂನಷ್ಟು ಹಾಕ್ತೀನಿ. ಬೇಕಾದರೆ ನೋಡಿಕೊಂಡು ಇನ್ನೊಂದು ಸ್ಪೂನಷ್ಟು ಹಾಕೋಬೋದು. ಒಂದೆರಡು ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ನೋಡಿ, ಈ ಥರ ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಅಕ್ಕಿ ಹಾಕೋತೀನಿ. ಎರಡು ಗ್ಲಾಸ್ ಅಕ್ಕಿಗೆ ಮಾಡ್ತಾರದು ನಾನು ವಾಂಗಿಬಾತು. ಅಕ್ಕಿನ ನಾನು ಫಸ್ಟೇ ತೊಳ್ಕೊಂಡು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೆ. ಅಕ್ಕಿ ಹಾಕೊಂಡಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಮೂರುವರೆ ಗ್ಲಾಸ್ ಅಷ್ಟು ಬಿಸಿನೀರು ಹಾಕ್ತಾ ಇದ್ದೀನಿ. ಆವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿದೆ, ಈಗ ಸಪ್ಪೆ ಆದರೆ ನೋಡಿಕೊಂಡು ಇನ್ನೂ ಸ್ವಲ್ಪ ಉಪ್ಪು ಹಾಕಿ ಒಂದು ವಿಷಲ್ ಬರೆಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದು ವಿಷಲ್ ಬರೆಸ್ಕೊತೀನಿ. ವಾಂಗಿಬಾತ್ ರೆಡಿ ಆಯಿತು. ನಮ್ಮ ಅಮ್ಮನಿಗೆ ಹಾಕಿ ಕೊಡ್ತಾಯಿದ್ದೀನಿ. ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.